ಮಸಲ್ಸ್ ಸೋ ನಿಮಗೆ ಪೀರಿಯಡ್ ಕ್ರಾಂಪ್ಸ್ ಬರಲ್ಲ ಪೀರಿಯಡ್ಸ್ ಟೈಮ್ ಅಲ್ಲಿ ಮಾಡಬಾರದು ಬೇರೆ ದಿನ ಎಲ್ಲ ಮಾಡಬೇಕು ಅಂದ್ರೆ ಅದೇ ಹಿಂದೆ 2 ಡೇಸ್ ಅಂತ ನೆಕ್ಸ್ಟ್ ಪೀರಿಯಡ್ ಟೈಮ್ ಅಲ್ಲಿ ಮಾಡಲಿಲ್ಲ ಕಂಪ್ಲೀಟ್ ಬ್ಲೀಡಿಂಗ್ ಸ್ಟಾಪ್ ಆಗಬೇಕು ಅದಾದ ಮೇಲೆ ಇದನ್ನ ರೆಸ್ಯೂಮ್ ಓಕೆನಾ ಈ ಭದ್ರಕೋನಾಸನ ಭದ್ರಕೋನಾಸನ ಮಾಡಿದ್ರೆ ಯು ವಿಲ್ ನಾಟ್ ಹ್ಯಾವ್ ಯುವರ್ ಪೀರಿಯಡ್ ಕ್ರಾಂಪ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಲ್ಡಿ ಚೆನ್ನಾಗಿ ಕುಡಿಬೇಕು ಡಿಹೈಡ್ರೇಷನ್ ಚೆನ್ನಾಗಿ ಮಾಡ್ಕೋಬೇಕು ಸೋ ಇಟ್ ಇಸ್ ಅ ಬ್ಲೆಸ್ಸಿಂಗ್ ನಿಮಗೆ ಒಂದು ಪವರ್ ಸೋ ಅದನ್ನ ಹೆದರ್ಕೋಬೇಡಿ ಕಾಮನ್ ಆಗಿ ತಗೊಳ್ಳಿ ಈ ತರ ಇವಾಗ ಯಾರಿಗೆ ಗೊತ್ತಿಲ್ವೋ ಅಥವಾ ನಿಮ್ಮಿಂದ ಸಣ್ಣವರು ಹಂಗೆ ಇರ್ತಾರೆ ಅವಂತ ತುಂಬಾ ಸಣ್ಣವರು ನಿಮಗೆ ಗೊತ್ತಿರುತ್ತೆ ಒಂದು ಮೆಚುರಿಟಿ ಇರುತ್ತಲ್ಲ ಯಾವಾಗ ಈ ತರ ಆಗುತ್ತೆ ಅನ್ನೋದು ನಿಮಗೆ ಐಡಿಯಾ ಇರುತ್ತೆ ಸೋ ಆ ಟೈಮ್ ಅಲ್ಲಿ ನೀವು ಎಜುಕೇಟ್ ಮಾಡಬೇಕು ಆಕ್ಚುಲಿ ಹೇಳಬೇಕಂದ್ರೆ ನಾನು ಆಗಾಗ ನನಗೆ ಅಮ್ಮ ಇದು ಹೇಳೇ ಇರಲಿಲ್ಲ ಓಕೆನಾ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನೇ ಭಯ ಪಡ್ಕೊಂಡಿದ್ದೆ ಸೀರಿಯಸ್ ಆಗಿ ಸೋ ಅದು ನಮಗೆ ಆಮೇಲೆ ಅವೇರ್ನೆಸ್ ಬಂದಿದ್ದು ಸ್ಕೂಲ್ ಗಳಲ್ಲಿ ಈ ತರ ನಿಮಗೆ ಹೇಳಿದಾಗ ನೀವು ಅದನ್ನ ತಿಳ್ಕೊಂಡಿರಬೇಕು ನಿಮ್ಮ ಏಜ್ ಬರೋ ತಂಗಿರು ಯು ವಿಲ್ ಹ್ಯಾವ್ ಟು ಟೀಚ್ ದೆಮ್ ಅದಲ್ಲದೆ ಒನ್ಸ್ ಮೆಚುರಿಟಿ ಇರುವಂತ ಹುಡುಗರಿಗೂ ಇದರ ಬಗ್ಗೆ ಗೊತ್ತಿರಬೇಕು ನಾವೇನು ನಮ್ಮ ಪ್ರೋಸೆಸ್ ಏನ್ ನಡೀತಾ ಇದೆ ನಾವು ಯಾಕೂ ಓದ್ರು ಮಾಡ್ತಿದೀವಿ ಅನ್ನೋದು ಅವರು ಅರಿತಿರಬೇಕು ಅರ್ಥ ಆಯ್ತಾ ಅದನ್ನ ಕಾಮನ್ ಆಗಿ ತಗೊಳ್ಳಿ ಎಲ್ಲಾದರೂ ನೀಟಾಗಿ ಮೇಂಟೈನ್ ಮಾಡಿ ಹೈಜಿನ್ ಮೇಂಟೈನ್ ಮಾಡಿ ವಾಶ್ರೂಮ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ಯೂಸ್ ಮಾಡಿ ಅಂಡ್ ಆಲ್ಸೋ ವಾಶ್ರೂಮ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಅಂದ್ರೆ ನೀವು ಹೋಗ್ಬೇಕು ಅಂದಾಗ ಹೋಗಿ ಲೈಕ್ ಡೋಂಟ್ ಸ್ಟಾಕ್ ಇಟ್ ಇವಾಗ ಆಗಲ್ಲ ಬೇಡ ಮತ್ತೆ ಹೋಗ ಅದೆಲ್ಲ ಮಾಡಬಾರದು ಕರೆಕ್ಟ್ ಆಗಿ ಯೂರಿನೇಷನ್ ಆಗುವಾಗ ಮಾಡಬೇಕು ಅಂಡ್ ಸಮ್ ಟೈಮ್ಸ್ ಕಾನ್ಸ್ಟಿಪೇಷನ್ ಕೂಡ ಆಗುತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಅಂದ್ರೆ ಕರೆಕ್ಟ್ ಆಗಿ ಮೋಷನ್ ಹೋಗಲ್ಲ ಅಥವಾ ಇರ್ರೆಗ್ಯುಲರ್ ಮತ್ತೆ ಮತ್ತೆ ಹೋಗ್ಬೇಕು ಅನ್ಸುತ್ತೆ ಏನೋ ಸಮಕಲಿ ಪ್ರಾಬ್ಲಮ್ ಆ ತರ ಎಲ್ಲ ಇದ್ದಾಗ ಎಳ್ನೀರ್ ಕುಡಿರಿ ಚೆನ್ನಾಗಿ ಮೆಂತೆನ ನೀರಲ್ಲಿ ಅಂದ್ರೆ ಮೆಂತೆ ಗೊತ್ತಲ್ವ ಎಲ್ಲರಿಗೂ ಅದನ್ನ ಬಾಯಿಗೆ ಹಾಕಿ ನೀರ್ ಕುಡಿಬೇಕು ಅದು ಹೊಟ್ಟೆ ನೋವು ಕಡಿಮೆ ಆಗುತ್ತೆ ನಿಮ್ಗೆ ಒಳ್ಳೆ ಡೈಜೆಷನ್ ಆಗುತ್ತೆ ಪಚ್ಚಬಾಳೆಹಣ್ಣು ತಿನ್ಬೇಕು ಓಕೆನಾ ಇದನ್ನೆಲ್ಲ ಮಾಡಿದ್ರೆ ನಿಮ್ ಅದರ್ ಏನಿದೆ ಮತ್ತೆ ಮೂಡ್ ಸ್ವಿಂಗ್ಸ್ ಕರೆಕ್ಟ್ ಏನೋ ಆದಾಗುತ್ತೆ ಇದಾಗುತ್ತೆ ಎಲ್ಲ ಸಣ್ಣ ಸಣ್ಣ ವಿಷಯ ದೊಡ್ಡದ ಕಾಣುತ್ತೆ ಅಪಂಗಿಸ್ಬೇಕು ಅನ್ಸುತ್ತೆ ಎಲ್ಲ ಆಗುತ್ತೆ ಸೊ ಆ ಟೈಮಲ್ಲೆಲ್ಲ ವಿ ಪ್ರಾಕ್ಟೀಸ್ ಮೆಡಿಟೇಷನ್ ಸಮ್ ಟೈಮ್ ಹೋಲ್ ಮಂತ್ ಮಾಡಿದ್ರೆ ಕೆಲವೊಂದ್ಸತಿ ನಿಮ್ ಮೈಂಡ್ ಕಂಟ್ರೋಲ್ ಬರುತ್ತೆ ಸೊ ಇಟ್ ವಿಲ್ ಆಲ್ಸೋ ಹೆಲ್ಪ್ ನಿಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದನ್ನ ನೀವು ಸ್ವಲ್ಪ ಕಂಟ್ರೋಲ್ ಮಾಡೋಕೆ ಇದೆಲ್ಲದೂ ಹೆಲ್ಪ್ ಮಾಡುತ್ತೆ ಟೇಕ್ ಇಟ್ ಆಸ್ ಅ ಬ್ಲೆಸಿಂಗ್ ಓಕೆ ಥ್ಯಾಂಕ್ ಯು ಸೊ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಯೂಶ್ಲಿ ಎಲ್ಲ ಹೇಳಿದ್ದಾರೆ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ ನಾಲ್ಕೊಂದು ಕನ್ಕ್ಲೂಷನ್ ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಮೆನ್ಸ್ಟ್ರುಲ್ ಅಂಡ್ ಹೈಜೀನ್ ಅಂದ್ರೆ ಯೂಶ್ಲಿ ಎಲ್ಲರೂ ಹೈಜೀನ್ ಮೇಂಟೈನ್ ಮಾಡಬೇಕು ಬಟ್ ಯೂಶ್ವಲಿ ನಮ್ಮ ಇಂಡಿಯಾದಲ್ಲೇ ತಗೊಂಡ್ರೆ ರೂರಲ್ ಏರಿಯಾಸ್ ಎಲ್ಲ ಏನಕ್ಕೆ ಅನ್ಹೈಜಿನಿಟಿ ಮೇಂಟೈನ್ ಆಗ್ತಿದೆ ಅಂದ್ರೆ ಮೇನ್ಲಿ ತ್ರೀ ರೀಸನ್ಗೋಸ್ಕರ ಒಂದು ಅಸಮಾನತೆ ಪುರುಷರು ಮತ್ತು ಸ್ತ್ರೀಯರಲ್ಲಿನ ಅಸಮಾನತೆ ಏ ನೀನೇನ್ ಬಿಡು ಹೆಣ್ಣು ನೀನ್ ಯಾರ ಹತ್ರ ಅದ್ರ ಬಗ್ಗೆ ಮಾತಾಡಬಾರ್ದು ನಿನಗೆ ಏನ್ ನೋವಾದ್ರೂ ಅದನ್ನ ಎಕ್ಸ್ಪ್ರೆಸ್ ಮಾಡಬಾರ್ದು ಈ ತರ ಅಂದ್ರೆ ಪುರುಷ ಸ್ತ್ರೀಯರಿಗೆ ಹೇಳಲ್ಲ ಸ್ತ್ರೀಯರೇ ಮಕ್ಕಳಿಗೆ ಹೇಳ್ತಾರೆ ಆ ಥರ ಎಲ್ಲ ಮಾಡ್ಕೋಬೇಡಿ ನೀವು ಯಾಕಂದ್ರೆ ಇವಾಗ ನಮಗೆ ಈಗ ತಲೆನೋವಾದ್ರೆ ಜ್ವರ ಬಂದ್ರೆ ಅಥವಾ ಏನೋ ಕಾಮನ್ ಆಗಿ ನಮ್ಗೇನಾದ್ರು ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಹೇಳ್ಕೋಬೇಕಲ್ವಾ ಅದೇ ತರ ಇದು ಸೊ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂಡ್ ಇನ್ನೊಂದು ಏನಂದ್ರೆ ಅದೇ ಟ್ಯಾಬೂಸ್ ಅದ್ ಮಾತಾಡಬೇಡ ಅದ್ರ ಮೇಲೆ ಹೇಳ್ತು ಅಂದ್ರೆ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರಿ ನಿಮ್ಗೆ ಅನ್ಕಂಫರ್ಟೇಬಲ್ ಆಗಿದ್ಯೋ ಅಮ್ಮನ ಹತ್ರ ಮಾತಾಡಿ ಅಥವಾ ನಿಮ್ಗೆ ಅಕ್ಕ ಅಂದ್ರಿದ್ರೆ ಅವ್ರ ಹತ್ರ ಮಾತಾಡಿ ಅಥವಾ ಅವ್ರಿಗೆ ಸೊಲ್ಯೂಷನ್ ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅಂಡ್ ಮೂರನೇದ್ ಏನಂದ್ರೆ ಪಾವರ್ಟಿ ಎಷ್ಟೋ ಜನ ರೂರಲ್ ಏರಿಯಾಸ್ ಅಲ್ಲೆಲ್ಲ ಅವ್ರಿಗೆಲ್ಲ ಟಾಯ್ಲೆಟ್ಸ್ ಇಲ್ಲ ಕಾಮನ್ ಟಾಯ್ಲೆಟ್ಸ್ ಯೂಸ್ ಮಾಡ್ತಾರೆ ಅದ್ರಿಂದ ತುಂಬಾ ಅನ್ಹೈಜಿನಿಕ್ ಆಗಿರುತ್ತೆ ಆಮೇಲೆ ಡಿಸೀಸಸ್ ಎಲ್ಲ ಆಗುತ್ತೆ ಹಾಗಾಗಿ ಒಂದು ಯೂಶ್ವಲಿ ನಿಮ್ ಮನೆಗಳಲ್ಲೆಲ್ಲ ಟಾಯ್ಲೆಟ್ ಇದ್ದೇ ಇರುತ್ತೆ ಗೌರ್ಮೆಂಟ್ ಕೂಡ ಅದನ್ನ ಯೂಸ್ ಮಾಡಿದೆ ಮನೆಗೆ ಒಂದು ಟಾಯ್ಲೆಟ್ ಇರ್ಬೇಕು ಅಂತ ಆಮೇಲೆ ಇವಾಗ ಪ್ಯಾಕ್ಸ್ ಎಲ್ಲ ಎಷ್ಟೊಂದು ಜನ ಅಫೋರ್ಡ್ ಮಾಡಕ್ ಆಗಲ್ಲ ಅಂತಲ್ಲಿ ಜನೌಷಧಿ ಅಂತ ನರೇಂದ್ರ ಮೋದಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಚೀಪ್ ಆಗಿ ಸಿಗುತ್ತೆ ಸೊ ಈ ಸ್ಯಾನಿಟರಿ ಪ್ಯಾಡ್ಸ್ ತಗೊಳ್ಳಿ ಇದು ತುಂಬಾ ಕಡಿಮೆ ಒಂದು ಪ್ಯಾಕೆಟ್ ಅರೌಂಡ್ 10 ರುಪೀಸ್ ಸೊ ಎಲ್ಲರೂ ಅಫೋರ್ಡ್ ಮಾಡ್ಬೋದು ಸೊ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅನ್ನೋ ತರ ಹೇಳ್ತಾರೆ ನಾವು ಶುಚಿಯಾಗಿ ಇಟ್ಕೋಬೇಕು ನಮ್ಮ ದೇಹವನ್ನ ಅಂದ್ರೆ ಕ್ರಿಮಿ ಕೀಟಗಳೆಲ್ಲ ದೂರ ಇರ್ತವೆ ಏನು ನೀವು ಈಗ ನಿಮ್ಮ ಅಪ್ಪ ಅಮ್ಮ ಏನೇ ರಿಸ್ಟ್ರಿಕ್ಟ್ ಮಾಡಿದ್ರು ಇವಾಗ ನಿಮ್ಗೆ ಇರಿಟೇಟ್ ಆಗ್ಬೋದು ಅಲ್ಲಿ ಹೋಗ್ಬೇಡ